ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು. ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ಮಾಗುಡಿಲು ಗ್ರಾಮದ ಶ್ರೀಮತಿ ಅಮೃತಾರವರು ನಮ್ಮ ಜೊತೆ ಇದ್ದಾರೆ. ಇವರು ಸ್ವಾಸ್ಥ್ಯ ಜೀವನ ಮತ್ತು ಸಂಘದ ಅಧ್ಯಕ್ಷರ ಅನುಭವವನ್ನ ಹಂಚಿಕೊಳ್ಳಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮುನ್ನ ಸಂಘದ ಕುರಿತು ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಸಂಘ ಎಂದರೆ ನಿರ್ದಿಷ್ಟ ಉದ್ದೇಶಗಳ ಈಡೇರಿಕೆಗಾಗಿ ಸಮಾನ ಆಸಕ್ತಿಯ ಸದಸ್ಯರು ಸಂಘಟನೆಗೊಂಡು ರೂಪುಗೊಳ್ಳುವ ಸಂಸ್ಥೆ. ನಿರ್ದಿಷ್ಟಪಡಿಸಿದ ಅರ್ಹತೆ ಹಾಗೂ ಸಮಾನ ಆಸಕ್ತಿಯ ವ್ಯಕ್ತಿಗಳು ಔಪಚಾರಿಕ ಸದಸ್ಯತ್ವದ ಮೂಲಕ ಸಂಘಟನೆಗೊಳ್ಳುವುದರಿಂದ ಇದು ಮೂರ್ತ ಸ್ವರೂಪ ಪಡೆಯುತ್ತದೆ. ಸದಸ್ಯರ ಅರ್ಹತೆ ಅಥವಾ ಆಸಕ್ತಿ ಕುಂಠಿತಗೊಂಡಾಗ ಸಂಘ ನಿಷ್ಕ್ರಿಯವಾಗುತ್ತದೆ ಹಾಗೂ ಅವಸಾನಗೊಳ್ಳುತ್ತದೆ. ಸಂಘದ ಸದಸ್ಯರು ಒಂದು ನಿರ್ದಿಷ್ಟ ಭೌಗೋಳಿಕ ವ್ಯಾಪ್ತಿಯಲ್ಲಿದ್ದು ಜೊತೆಗೂಡಿ ತಮ್ಮ ಉದ್ದೇಶಗಳ ಈಡೇರಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಕೆಲವೊಮ್ಮೆ ಆಂಗ್ಲ ಭಾಷೆಯ ಆರ್ಗನೈಸೇಷನ್ ಎಂಬ ಪದಕ್ಕೆ ಸಂವಾದಿಯಾಗಿ ಸಂಘ ಎಂಬ ಪದವನ್ನು ಬಳಸುವುದು ಕಂಡುಬರುತ್ತದೆ. ಇಂಥ ಕಡೆ ರಾಜಕೀಯ ಪಕ್ಷ, ಆರ್ಯ ಸಮಾಜ, ರಾಷ್ಟ್ರಮಟ್ಟದ ವಿದ್ಯಾರ್ಥಿ ಸಂಘಟನೆ, ಶಿಕ್ಷಕರ ಸಂಘಟನೆ ಮೊದಲಾದವನ್ನು ಉದಾಹರಿಸಲಾಗುತ್ತದೆ. ಸಂಘಟನೆ ಎಂಬ ಪದದ ಧಾತು ರೂಪ ಸಂಘ. ಇದು ಅನೇಕ ಅರ್ಥಗಳಲ್ಲಿ ಅನೇಕ ಭಾಷೆಗಳಲ್ಲಿ ಬಳಕೆಯಲ್ಲಿದೆ. ಒಮ್ಮೊಮ್ಮೆ ಸಂಘ ಮತ್ತು ಸಂಘಟನೆಗಳನ್ನು ಸಮಾನಾರ್ಥಕವಾಗಿಯೂ ಬಳಸಲಾಗುತ್ತಿದೆ. ವಾಸ್ತವಾರ್ಥದಲ್ಲಿ ಸಂಘಟನೆ ಒಟ್ಟುಗೂಡಿಸುವ ಒಂದು ಪ್ರಕ್ರಿಯೆಯಾಗಿದ್ದರೆ ಸಂಘ ಅದರ ಪರಿಣಾಮವಾಗಿ ರೂಪುಗೊಳ್ಳುವ ಸಮೂಹ. ಸಮಾನ ಆಸಕ್ತಿ ಅಥವಾ ಉದ್ದೇಶಗಳು ಹಾಗೂ ಸಹಕಾರ ಮನೋಭಾವಗಳು ಸಂಘ ಸ್ಥಾಪನೆಯ ಪ್ರಧಾನ ಅಂಶಗಳಾಗಿವೆ. ಇದರ ಕಾರ್ಯನಿರ್ವಹಣೆಯಲ್ಲಿ ನಿರ್ದಿಷ್ಟ ಪಾತ್ರಗಳ ಹಾಗೂ ಸ್ಥಾನಮಾನಗಳ ಹಂಚಿಕೆಯ ಮೂಲಕ ಮಾಡುವ ಸಂಘಟನಾ ಪ್ರಕ್ರಿಯೆ ಸಂಘಕ್ಕೆ ಸ್ಥಿರತೆಯನ್ನು ಒದಗಿಸುತ್ತದೆ. ಸದಸ್ಯರೇ ಪರಸ್ಪರ ಚರ್ಚಿಸಿ ಸಂಘಕ್ಕೆ ಸದಸ್ಯರಾಗುವವರ ಅರ್ಹತೆ, ಶುಲ್ಕ, ಪಾತ್ರ ನಿರ್ವಹಣೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ನೀತಿ ನಿಯಮಗಳ ರಚನೆ ಹಾಗೂ ಅದರ ತಿದ್ದುಪಡಿ ಮಾಡುವುದು ಸಂಘದ ಕ್ರಿಯಾಶೀಲತೆಗೆ ನಿದರ್ಶನ. ದೀರ್ಘಕಾಲಿಕ ಉದ್ದೇಶಗಳ ಈಡೇರಿಕೆಗಾಗಿ ರೂಪುಗೊಳ್ಳುವ ಸಂಘಗಳು ದೀರ್ಘಾವಧಿ ಅಸ್ತಿತ್ವ ಪಡೆದಿರುತ್ತವೆ. ಕೃಷಿ ಸಹಕಾರ ಸಂಘ, ಯುವಕ ಯುವತಿ ಮಂಡಳಿಗಳು, ಸ್ವಸಹಾಯ ಸಂಘ, ಸ್ಥಳೀಯ ರೋಟರಿ ಕ್ಲಬ್ಗಳು ಮುಂತಾದವು ಈ ಬಗೆಯವು. ತಾತ್ಕಾಲಿಕ ಉದ್ದೇಶಗಳ ಈಡೇರಿಕೆಗಾಗಿ ರೂಪುಗೊಳ್ಳುವ ಸಂಘಗಳು ತಾತ್ಕಾಲಿಕ ಅಸ್ತಿತ್ವ ಪಡೆಯುತ್ತವೆ. ಸಾಂಸ್ಕೃತಿಕ ಕ್ರಿಯಾವೇದಿಕೆ, ಪರಿಸರ ರಕ್ಷಣಾ ಸಮಿತಿ ಮುಂತಾದ ಸಂಘಗಳು ತಮ್ಮ ಉದ್ದೇಶಗಳ ಈಡೇರಿಕೆಯ ನಂತರ ಸ್ಥಗಿತಗೊಳ್ಳಬಹುದು. ಆಧುನಿಕ ಯುಗದಲ್ಲಿ ಸಂಘ ಪರಿಕಲ್ಪನೆ ಹೆಚ್ಚು ಪ್ರಾಧಾನ್ಯ ಪಡೆದಿದೆ. ವ್ಯಕ್ತಿಗತವಾಗಿ ಸಾಧಿಸಲಾಗದ ಬೇಡಿಕೆಗಳನ್ನು ಸಂಘಗಳ ಮೂಲಕ ಸಾಧಿಸುವುದು ಸಾಧ್ಯ. ಕಲಿಯುಗದಲ್ಲಿ ಸಂಘಗಳೇ ಶಕ್ತಿಯುತವಾದವು ಎಂಬ ಮಾತು ಪ್ರಚಲಿತವಾಗಿದೆ. ಸಂಘ ಎಂದರೇನು? ಗಳಿಕೆಯನ್ನು ಗಳಿಸುವ ಉದ್ದೇಶವನ್ನು ಹೊರತುಪಡಿಸಿ ಸಾಮಾನ್ಯ ಉದ್ದೇಶಕ್ಕಾಗಿ ಕಾನೂನುಬದ್ಧ ವ್ಯಕ್ತಿತ್ವವನ್ನು ಹೊಂದಿರುವ ವ್ಯಕ್ತಿಗಳ ಗುಂಪನ್ನು ಇದು ಸೂಚಿಸುತ್ತದೆ. ಸಂಘವನ್ನು ಸ್ಥಾಪಿಸಲು ಕನಿಷ್ಠ 7 ನೈಜ ಅಥವಾ ಕಾನೂನು ವ್ಯಕ್ತಿಗಳು ಒಟ್ಟಿಗೆ ಬರಬೇಕು. ಸಂಘವು ಅಂತಾರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಮತ್ತು ಶಾಸನದಲ್ಲಿ ತಿಳಿಸಲಾದ ಉದ್ದೇಶಗಳಿಗಾಗಿ ಸಹಕಾರ ನೀಡಬಹುದು. ಅದೇ ರೀತಿಯಲ್ಲಿ ವಿದೇಶಿ ಸಂಸ್ಥೆಗಳು ಒಪ್ಪಿಗೆ ಮತ್ತು ಆಂತರಿಕ ಸಚಿವಾಲಯದ ಸಹಕಾರದಿಂದ ಟರ್ಕಿಯಲ್ಲಿ ಕಾರ್ಯ ಮಾಡಲು ಅಸೋಸಿಯೇಷನ್ ಮತ್ತು ಟರ್ಕಿಯಲ್ಲಿ ನೆಲೆಗೊಳ್ಳಲು ಅರ್ಹರಾಗಿರುತ್ತಾರೆ ಮತ್ತು ಬೋರ್ಡ್ ಸಂಘದ ಸದಸ್ಯರಾಗಿರಲು ವಿದೇಶಿ ಸಹಜ ವ್ಯಕ್ತಿಗಳು ಸ್ವಾತಂತ್ರ್ಯ ಸ್ಥಾಪನೆಯ ಒಂದೇ ಉದ್ದೇಶದೊಂದಿಗೆ ಕನಿಷ್ಠ 5 ಸಂಘಗಳು ಒಕ್ಕೂಟಗಳನ್ನು ರಚಿಸಬಹುದು. ಅದೇ ಉದ್ದೇಶವನ್ನು ಹೊಂದಿರುವ ಕನಿಷ್ಠ 3 ಒಕ್ಕೂಟಗಳು ಸ್ಥಾಪಿಸಬಹುದು.
ಸಂಘಗಳಿಗೆ ಸದಸ್ಯತ್ವ ಯಾವುದೇ ಸಂಘದ ಸದಸ್ಯರಾಗಲು ಅಥವಾ ಯಾವುದೇ ಸಂಘದಿಂದ ಸದಸ್ಯತ್ವವನ್ನು ಸ್ವೀಕರಿಸಲು ಯಾರು ಒತ್ತಾಯಿಸಬಾರದು ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿರುವ ನೈಜ ಅಥವಾ ಕಾನೂನುಬದ್ಧ ವ್ಯಕ್ತಿಗಳು ಸಂಘಗಳ ಸದಸ್ಯರಾಗಿರಬಹುದು ಲಿಖಿತ ಸದಸ್ಯತ್ವ ಅರ್ಜಿಯ ನಂತರ 30 ದಿನಗಳಲ್ಲಿ ಸಂಘದ ನಿರ್ದೇಶಕರ ಮಂಡಳಿಯು ನಿರ್ಧಾರವನ್ನು ತಲುಪುತ್ತದೆ ಭಾಷೆ ಧರ್ಮ ಜನಾಂಗ ಪಂಥ ಬಣ್ಣ ಲಿಂಗ ಅಥವಾ ಕುಲಗಳಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಆದರೆ ಎಲ್ಲರಿಗೂ ಸಮಾನ ಹಕ್ಕುಗಳಿವೆ ಅದೇ ಸಮಯದಲ್ಲಿ ಸಂಘದಿಂದ ಹೊರಹಾಕಲ್ಪಟ್ಟ ಅಥವಾ ತೆಗೆಯಲ್ಪಟ್ಟ ಸದಸ್ಯನು ಅವರ ಸ್ವತ್ತುಗಳನ್ನು ಪಡೆಯಲು ಸಾಧ್ಯವಿಲ್ಲ ಸಂಘದಲ್ಲಿ ಉಳಿಯಲು ಯಾರು ಒತ್ತಾಯಿಸಬಾರದು ಮತ್ತು ಸಂಘವನ್ನು ಲಿಖಿತವಾಗಿ ತಿಳಿಸಿದರೆ ಅದನ್ನು ತೊರೆಯುವ ಹಕ್ಕಿದೆ ಸಂಘದ ಸದಸ್ಯರು ಸಂಘದ ಉದ್ದೇಶದ ಸಾಕ್ಷಾತ್ಕಾರ ಮತ್ತು ಸಾಲಗಳ ನೆರವೇರಿಕೆಯ ಅಗತ್ಯವಾದ ವಿನಿಯೋಗಗಳಲ್ಲಿ ಅವರು ಸಮಾನವಾಗಿ ಭಾಗವಹಿಸುತ್ತಾರೆ ಹೀಗೆ ಇತ್ತೀಚೆಗೆ ಮಹಿಳೆಯರು ಸಂಘಗಳನ್ನು ಮಾಡಿ ಉತ್ತಮವಾದ ಜೀವನವನ್ನು ಸಾಗಿಸುತ್ತಾರೆ ಅದೇ ರೀತಿ ಇಂದಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ 68 ವರ್ಷದ ಇಳಿ ವಯಸ್ಸಿನಲ್ಲೂ ಕೂಡ ಸಂಘದ ಕೆಲಸಗಳಲ್ಲಿ ತೊಡಗಿರುವ ಅಮೃತರವರ ಅನುಭವವನ್ನ ತಿಳಿಯೋಣ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ಅವರ ಸಂಘದ ಅನುಭವ ಮತ್ತು ಅವರ ಕಾರ್ಯವೈಖರಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಅಮೃತ ನಾಗರಾಜ್ ಅಂತ ಆಗುಡಿಲು ನಮ್ಮೂರು ನಾನು ಹಾಲು ಉತ್ಪಾದಕರ ಸಂಘದಲ್ಲಿ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಾಗ್ತಾ ಇದ್ದೀನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಲ್ಲೂ ಇದ್ದೀವಿ ಅಮ್ಮ ಈಗ ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಎಷ್ಟು ವರ್ಷದಿಂದ ಈ ಸಂಘವನ್ನ ನಡೆಸ್ತಾ ಇದ್ದೀರಿ ಸಂಘ 10 ವರ್ಷದಿಂದ ಇದೆ 2012 ಇಸ್ವಿಲಿ ಪ್ರಾರಂಭ ಆಯ್ತು ನಮ್ ಸಂಘ ಅದಕ್ಕೂ ಮುಂಚೆ ನಾವು ನೇರಳೆಗೆ ಮತ್ತೆ ಬೀಚ್ನಳ್ಳಿ ಸರ್ಗೂರು ಅಲ್ಲಿ ಗಾಳಿ ಆಗ್ತಾ ಇದ್ರು ಆಗ ತುಂಬಾ ಕಷ್ಟ ಆಗ್ತಾ ಇತ್ತು ದೊಡ್ಡವರೇ ಹೋಗಿ ಹಾಕ್ಬೇಕಾಯ್ತಾಯ್ತು ಮಕ್ಕಳು ಹೆಂಗಸ್ಗಳು ಹೋಗ್ತಾ ಇರ್ಲಿಲ್ಲ ಮತ್ತೆ ಚಿರತೆಗಳು ಕಾಟ ಇತ್ತು ಬೆಳೆ ಇದ್ದಾಗ ಕಬ್ಬು ಹಾಕ್ತಿದ್ರಲ್ಲ ಹಂಗಾಗಿ ತುಂಬಾ ಕಷ್ಟ ಆಯ್ತಿತ್ತು ಅದರಿಂದ ನಮ್ಮ ಮಹಿಳೆಯರು ಹೋರಾಡಿ ನಮ್ಮ ಇಲ್ಲಿಗೆ ಸಂಘ ಅದೇ ನಮ್ಮಲ್ಲೇ ಡೈರಿ ಓಪನ್ ಮಾಡ್ಕೊಂಡು ಅಂದ್ರೆ ಹಾಲಿನ ಡೈರಿನ ಓಪನ್ ಮಾಡ್ಕೊಂಡು ಈಗ ನಿಮ್ಮ ಗ್ರಾಮದಲ್ಲಿ ಹಾಲಿನ ಡೈರಿ ವ್ಯವಸ್ಥೆ ಇರ್ಲಿಲ್ಲ ಇರ್ಲಿಲ್ಲ ಪಕ್ಕದೂರಿಗೆ ಹೋಗ್ತಾ ಇದ್ದ ಈಗ ನಮ್ಮೂರಲ್ಲೇ ಮಹಿಳಾ ಹಾಲು ಉತ್ಪಾದಕರ ಸಂಘ ಓಪನ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ಸೌಲಭ್ಯಗಳು ಇರ್ಲಿಲ್ಲ ತುಂಬಾ ಕಷ್ಟವಾಗಿರ್ತಿತ್ತು ಆಮೇಲೆ ಇಲ್ಲಿ ನಮ್ಮ ಸಂಘ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಮತ್ತೆ ಈ ವಾರ್ಷಿಕ ಸಭೆ ಮೈಸೂರು ಜಿಲ್ಲೆಯಲ್ಲಿ ಸೇರುತ್ತಲ್ಲ ಒಕ್ಕೂಟ ಸಂಘ ಅದರಲ್ಲಿ ನಮ್ಮ ಹಾಲಂಡ್ ಉತ್ಪಾದಕರ ಸಂಘಕ್ಕೆ ಅದೇ ಒಳ್ಳೆ ಉತ್ಪಾದಕರ ಸಂಘ ಅಂತ ಅಂದ್ಬಿಟ್ಟು ಪ್ರಶಸ್ತಿ ಕೊಟ್ಟರು ನಮ್ಮ ತಾಲೂಕ್ಕೆ ಮೊದಲನೇ ಹಾಲು ಉತ್ಪಾದಕರು ಅಂತ ಇಲ್ಲಿ ನಮ್ಮ ಊರಿಗೆ ಕೆಂಪಮ್ಮ ಮಾದೇಗೌಡ ಅಂತ ಅವ್ರಿಗೂ ಕೂಡ ಪ್ರಶಸ್ತಿ ಸಿಕ್ತು ನಮ್ಮ ಕಾರ್ಯನಿರ್ವಾಹಕರು ಅಂದ್ಬಿಟ್ಟು ಶ್ರೀಮತಿ ಆಶಾ ಶಿವಕುಮಾರ್ ಅಂತ ಅವ್ರಿಗೂ ಕೂಡ ಪ್ರಶಸ್ತಿ ಸಿಕ್ತು ನಿಮ್ಮ ಸಂಘದಲ್ಲಿ ನಿಮ್ಮ ಊರಿನಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಂಘವನ್ನ ಪ್ರಪ್ರಥಮವಾಗಿ ಸ್ಥಾಪನೆಯನ್ನ ಮಾಡಿದಿರಾ ಮಾಡಿದಕ್ಕೆ ನಿಮ್ಗೆ ಮೈಸೂರು ಜಿಲ್ಲೆಯಲ್ಲಿ ಉತ್ತಮ ಹಾಲು ಉತ್ಪಾದಕರ ಸಂಘ ಪ್ರಶಸ್ತಿ ಕೂಡ ಲಭಿಸಿದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಮ್ಮ ಈಗ ಪ್ರಪ್ರಥಮವಾಗಿ ನಿಮ್ಮ ಊರಿನಲ್ಲಿ ನಿಮ್ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘ ನಡೆಸ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಮಗ್ ತುಂಬಾ ಸಂತೋಷವಾಗುತ್ತೆ ಎಲ್ಲ ಅಭಿವೃದ್ಧಿ ಹೊಂದಲ್ಲ ನಮ್ ಸಂಘ ಅಂತ ಆಮೇಲೆ ಬಂದು ನೋಡ್ಬಿಟ್ಟು ಅಧಿಕಾರಿಗಳು ನಮ್ಗೆ ಕಟ್ಟಡನ ಕೊಡ್ತೀವಿ ಅಂತ ಹೇಳಿದ್ರು KMF ಕಡೆಯಿಂದ 3 ಲಕ್ಷ ಕೊಟ್ರು ಮತ್ತೆ ನಮ್ಮ ಜಿಲ್ಲಾ ಒಕ್ಕೂಟದಿಂದ 2 ಲಕ್ಷ ಕೊಟ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವ್ರ 75,000 ಕೊಟ್ರು ಮತ್ತೆ ನಮ್ಮ ಹಾಲು ಉತ್ಪಾದಕರು ನಮ್ಮ ಬೋನಸ್ ಹಣನ ನಾವೆಲ್ಲ ಮೀಟಿಂಗ್ ಸೇರಿ ಅದೇ ನಮ್ಮ ಲಾಭದ ಬೋನಸ್ ನಮ್ಗೆಲ್ಲ ಅದ್ ಬೇಡಿ ಕಟ್ಟಡಕ್ಕೆ ಹಾಕೊಳ್ಳಿ ಕಟ್ಟಡ ನಮ್ಮದೇ ಅಂತ ನಾವೆಲ್ಲ ಕಟ್ಟಡ ಕಟ್ಕೊಂಡು ಈಗ ಅದನ್ನೇ BMC ಮಾಡ್ಬೇಕು ಅಂತ ಈಗ ಅದೇ ನಮ್ದು ವಾರ್ಷಿಕ ಸಭೆ ಆಯ್ತು ಅದರಲ್ಲಿ ಅಧಿಕಾರಿಗಳು ಬಂದು ಕೊಡ್ತೀವಿ ನಿಮ್ಮ ಊರಿಗೆ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಮ ಹಾಲು ಉತ್ಪಾದಕರ ಸಂಘ ಉತ್ತಮವಾಗಿ ನಡೀತಾ ಇದೆ ಎಷ್ಟು ಜನ ಇದ್ದೀರಾ ಅಮ್ಮ ನಿಮ್ಮ ಸಂಘದಲ್ಲಿ ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ನಾವು ಕಾರ್ಯಕಾರಿ ಮಂಡಳಿಯವರು 10 ಜನ ಇದ್ದೀವಿ ಮತ್ತೆ ಹಾಲು ಉತ್ಪಾದಕರು 332 ಜನ ಹಾಲಾಗ್ತಾರೆ ಒಂದು 700-800 ಲೀಟರ್ ವರ್ಗೂ ಹಾಲೋಗುತ್ತೆ ನಮ್ದು ದಿನಕ್ಕೆ ಹಳ್ಳಿ ಆಗಿರೋದ್ರಿಂದ ಪ್ರಾಣಿಗಳ ಸಾಕಣೆ ಹೆಚ್ಚಾಗಿರೋದ್ರಿಂದ ಹಸುಗಳನ್ನ ಹೆಚ್ಚಾಗಿ ಸಾಕಣೆ ಮಾಡೋದ್ರಿಂದ ನಮ್ದು ಗದ್ದೆ ಬಯಲಲ್ಲ
ಹಸುಗಳ ಸಾಕಾಣಿಕೆ ಚೆನ್ನಾಗಿ ಚೆನ್ನಾಗಿರೋದ್ರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ ಉತ್ಪಾದನೆ. ಅದಕ್ಕೋಸ್ಕರ ಹಾಲನ್ನ ಕೊಡೋದ್ರಿಂದ ನೀವು ಉತ್ತಮವಾಗಿ ಸಂಘವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇದು ಕಾರ್ಯವೈಖರಿ ಯಾವ ರೀತಿ ಇರುತ್ತೆ, ಈ ಸಭೆ ಎಲ್ಲ ಯಾವ ರೀತಿ ಮಾಡ್ತೀರಾ, ಹೇಗೆ? ಅದೇ ತಿಂಗಳಿಗೊಂದ್ಸರಿ ಎಲ್ಲ ಸೇರ್ಕೋತೀವಿ, ಸೇರ್ಕೊಂಡು ಲಾಭಾಂಶ ಎಷ್ಟು ಎಷ್ಟು ಹಾಲೋಯ್ತು, ಮತ್ತೆ ಕಳಪೆ ಹಾಲು ಆಗಿದ್ರೆ ಅದು ವಾಪಸ್ ಬಂದಾಗ ಮತ್ತೆ ಎಲ್ಲರೂ ಚೆನ್ನಾಗಿ ಹಾಲಾಕ್ಬೇಕು, ಹಾಲು ಗುಣಮಟ್ಟ ಇರಬೇಕು ಅಂತೆಲ್ಲ ತಿಳುವಳಿಕೆ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದೆ. ಮಹಿಳಾ ಹಾಲು ಉತ್ಪಾದಕರ ಸಂಘದಿಂದ ನಿಮಗೆ ಸಾಲ ಸೌಲಭ್ಯಗಳು ಸಿಗುತ್ತಾ? ಸಿಗುತ್ತೆ, ಬಡ್ಡಿ ರಹಿತವಾಗಿ ಸಿಗುತ್ತೆ. ಅದೇ ಸ್ಟೆಪ್ಪಕ್ಕೆ ಸೇರಿದೆ ನಮ್ದು ಸಂಘ, ಆ ಕಡೆಯಿಂದ ಕಾಹಮ ಅಂತ ಸಂಜೆ ಆ ಕಡೆಯಿಂದ ಬಡ್ಡಿ ರಹಿತ ಸಾಲನೂ ಸಿಗುತ್ತೆ. ಅದೆಲ್ಲ 15,000, ಈಗ 20,000 ಮಾಡಿದೀವಿ. ಅದೇ ಈಗ ತಿಂಗಳು ತಿಂಗಳು ಕಟ್ತಾರಲ್ಲ ಅದನ್ನ, ಇನ್ನೊಂದ್ ತಿಂಗಳು ಕಟ್ತಾರಲ್ಲ ಅದನ್ನ ಮತ್ತೆ ಇನ್ನೊಬ್ಬ ಸದಸ್ಯರು ಕೊಡೋದು, ಇನ್ನಿಬ್ರು ಮೂರ್ ಜನ ಸದಸ್ಯ ಹಂಗ ಮಾಡ್ಕೊಂಡು ಅದು ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತೆ ಎರಡು ನಂದಿನಿ ಸಂಘ ಅಂತ ಅಂದ್ಬಿಟ್ಟು ಅವರು 15 ಜನದ ಗ್ರೂಪ್ ಮಾಡಿ ಮಾಡಿ ಎರಡು ಸಂಘಗಳು ಕೊಟ್ಟಿದ್ದಾರೆ, ಅವ್ರಿಗೂ ಸಾಲ ಸೌಲಭ್ಯ ಎಲ್ಲ ಸಿಗುತ್ತೆ. ಇದ್ರ ಜೊತೆಗೆ ಮಹಿಳಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿಗಳು ಏನೇನಿರುತ್ತೆ? ನಮ್ಮ ಜವಾಬ್ದಾರಿಗಳು ಅದೇ ಉತ್ತಮ ಗುಣಮಟ್ಟದ ಹಾಲಾಕಿ ಅಂತ ಹೇಳೋದು, ಮತ್ತೆ ಸಂಘದ ಬುಕ್ಸ್ ಗಳೆಲ್ಲ ಸರಿಯಾಗಿ ನೋಡ್ಕೊಳ್ಳೋದು, ಅದನ್ನ ನೋಡ್ಬಿಟ್ಟು ನಾವು ತಿಂಗಳು ತಿಂಗಳು ಪೇಮೆಂಟ್ ಆಗ್ಬೇಕಲ್ಲ ಹಾಲು ಉತ್ಪಾದಕರಿಗೆ, ಅದಕ್ಕೆಲ್ಲ ಸೈನ್ ಮಾಡ್ಕೊಡೋದು, ಮತ್ತೆ ಅವ್ರ ಕುಂದು ಕೊರತೆ ಏನಿರುತ್ತೆ ಎಲ್ಲ ವಿಚಾರಿಸ್ಕೊಂಡು ಚೆನ್ನಾಗಿ ನಡ್ಕೊಂಡು. ನಿಮ್ಮ ಸಂಘದಲ್ಲಿ ಉಳಿದ ಸದಸ್ಯರ ಭಾಗವಹಿಸುವಿಕೆ ಮತ್ತೆ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಅವರು ಎಲ್ಲ ಚೆನ್ನಾಗಿ ಒಬ್ರಿಗೊಬ್ರು ಸಹಕಾರ ಕೊಡ್ತಾರೆ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಪ್ರವಾಸನೂ ಹೋಗಿದ್ದ ಎಲ್ಲ ನಮ್ಮ ಡೈರಿ ಕಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಪೂರ್ತಿ ನೋಡ್ಕೊಂಡು ಬಂದು ಅದೇ ನಿಮ್ ಸಂಘ ಉತ್ತಮವಾಗಿ ನಡ್ಕೊಂಡು ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಜೊತೆಗೆ ನೀವು ಸ್ತ್ರೀ ಶಕ್ತಿ ಸಂಘದಲ್ಲಿ ಅಧ್ಯಕ್ಷರಾಗಿ ಮತ್ತೆ ಸದಸ್ಯರಾಗಿ ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ, ಅದ್ ಯಾವ ರೀತಿ ನಡೀತಾ ಇದೆ? 20 ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಮೊದ್ಲು 10 ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದ ವಾರ ಒಂದಕ್ಕೆ, 10 ರೂಪಾಯಿಂದ ಪ್ರಾರಂಭವಾಗಿ ಈಗ ಅದು ಒಂದು 20 ಲಕ್ಷದವರೆಗೂ ಎಲ್ಲ ಸಂಪಾದನೆ ಆಗಿದೆ, ಅದರಲ್ಲೂ ಲಾಭ ಬಂದು ಕೆಲವು 2-3 ಸತಿ ಎಲ್ಲ ಲಾಭಾಂಶ ಹಂಚ್ಕೊಂಡು ಇದೀವಿ, ಅದು ಚೆನ್ನಾಗಿ ನಡ್ಕೊಂಡು ಬಂತು. ಮತ್ತೆ ಕೆಲವರು ಸಂಘದಲ್ಲಿ ಎಲ್ಲ ತಿಳುವಳಿಕೆ ಕೊಡ್ತೀವಿ, ಅದೇ ಬಾಲ್ಯ ವಿವಾಹ ಮಾಡಬೇಡಿ ಮತ್ತೆ ವರದಕ್ಷಿಣೆ ತಕ್ಕಬೇಡಿ ಅಂತೆಲ್ಲ ಹೇಳ್ತೀವಿ, ಆರೋಗ್ಯದ ಬಗ್ಗೆ ಹೇಳ್ತೀವಿ. ಹೋಗಿ ಹಿಂಗೆ ಕೆಲವರು ಇದೆ ಮೂಢನಂಬಿಕೆ ಇರುತ್ತಲ್ಲ, ಯಾವ್ದು ಇದು ಮಾಡ್ಕೊಳ್ಳೋದು ಯಂತ್ರ ಕಟ್ಸ್ಕೊಂಡ್ರು ವಾಸಿ ಆಗುತ್ತೆ ಮನೇಲಿ, ಅದೆಲ್ಲ ಬೇಡ, ಹೋಗಿ ಡಾಕ್ಟರ್ಗೆ ತೋರಿಸ್ಕೊಂಡು ಚೆನ್ನಾಗಿ ನಡ್ಕೊಂಡು. ಎಷ್ಟು ಜನ ಇದ್ದೀರಮ್ಮ ನಿಮ್ಮ ಸ್ತ್ರೀ ಶಕ್ತಿ ಸಂಘದಲ್ಲಿ? 20 ಜನ ಇದೆ. 20 ಜನ ಇದೀವಿ ನಮ್ಮ ಊರ್ಲಿ, ಒಟ್ಟು ಒಂದು 15 ಸ್ತ್ರೀ ಶಕ್ತಿ ಸಂಘ ಇದಾವೆ. ಮತ್ತೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಂದು 30 ತನಕ ಇದೆ, ಎಲ್ಲ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇವೆ, ಎಲ್ಲ ಸಾಲ ತಕೊಂಡದನ್ನು ಕರೆಕ್ಟ್ ಆಗಿ ಕಟ್ಕೊಂಡು ಒಳ್ಳೆ ರೀತಿಯಿಂದ ನಡ್ಕೊಂಡು. ಈ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ 20 ಜನ ಇದೀವಿ, 20 ವರ್ಷದಿಂದ ಕೂಡ ಸಂಘ ನಡ್ಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ತಾ ಇದೆ, ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ. ಸಾಲ ಸೌಲಭ್ಯಗಳಿಗೆ ಸೌಲಭ್ಯಗಳು ಸಿಗ್ತಾ ಇದೆ ಸಂಜೀವಿನಿ ಕಡೆಯಿಂದ, ಅದೇ ನಮ್ಮ ಗ್ರಾಮದ ಬೀಚನಹಳ್ಳಿ ಸಂಜೀವಿನಿ ಸಂಘ, ಅಲ್ಲಿಂದು ಸಾಲ ಸೌಲಭ್ಯ ಕಡಿಮೆ ಬಡ್ಡಿ 65 ಪೈಸೆ ಅಂತ ಕೊಡ್ತಾ ಇದ್ದಾರೆ, ಅಲ್ಲೂ ಕೊಡ್ತಾ ಇದ್ದಾರೆ, ಅದನ್ನು ನಾವು ಉಪಯೋಗ ಪಡ್ಕೊತಾ ಇದ್ದೀವಿ. ಉಳಿತಾಯ ಎಷ್ಟು ಕಟ್ತಾ ಇದ್ದೀರಾ? ಈಗ ಉಳಿತಾಯ ವಾರ ವಾರ ನಡ್ಸಕ್ಕಾಗಲ್ಲ, ಈ ಗ್ರಾಮಾಭಿವೃದ್ಧಿ ಬಂದ್ಬಿಡ್ತಲ್ಲ ಧರ್ಮಸ್ಥಳದ್ದು, ಅದೆಲ್ಲ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ತಿಂಗಳಿಗೊಂದ್ಸತಿ ಸೇರ್ಕೊಂಡು 100 ರೂಪಾಯಿ ಒಟ್ಟು ಕಟ್ಕೊಂಡು ನಡ್ಸ್ಕೊಂಡು. ಅಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘವನ್ನ ತಿಂಗಳಿಗೊಂದ್ಸರಿ ಹೋಗ್ತಾ ಇದೀವಿ. ಮತ್ತೆ ನಮ್ಮ ಕೋಟೆ SBI ನಿಂದ ಸಾಲ ಸೌಲಭ್ಯನು ನಮಗ್ ಸಿಗ್ತಾ ಇದೆ ಅಮ್ಮ. ಹಾಗೇನೇ ಈಗ ಸಂಘದಿಂದ ಬಾಲ್ಯ ವಿವಾಹ ತಡೆ ಆಗಿರ್ಬೋದು ಮತ್ತೆ ವರದಕ್ಷಿಣೆ ಕಿರುಕುಳ ಈ ರೀತಿ ಸಾಮಾಜಿಕ ಪಿಡುಗುಗಳಾದಂತಹ ಇಂತಹ ಬಾಲ್ಯ ವಿವಾಹವನ್ನ ತಡೆಗಟ್ಟಿನಿ ಅಂತ ಹೇಳ್ತಾ ಇದ್ರಿ, ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದಿರಾ, ಯಾವುದನ್ನ ತಡೆಗಟ್ಟಿದ್ದೀರಾ? ಎಲ್ಲ ಇಲ್ಲಿ ಶಂಕರಮ್ಮ ಅಂತ ಒಬ್ರು, ಅವರು ಅವ್ರ ಮಗಳಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬೇಕು ಅಂತ ಇದ್ರು, ಮಾಡಬೇಡಿ ಅಂತ, ನಾವೆಲ್ಲ ನಿಮ್ಗೆ ತೊಂದರೆ ಆಯ್ತು, ತಮ್ಮ ಅವಳಿಗೂ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ದೇಹ ಬೇಡ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅವಳಿಗೂ 18 ವರ್ಷ ಆದ್ಮೇಲೆ ಮದುವೆ ಮಾಡಿಸ್ತು. ತೀರ್ಕೊಳ್ಳ ಕೊಡೋರ್ಗು ಅಷ್ಟೇ, ಹಂಗೆಲ್ಲ ಕೊಡಬೇಡಿ ನಿಮ್ಮ ಮನೆ ಮಕ್ಳಂಗೆ ಹೆಣ್ಮಕ್ಳು ಅಂತ ಹೇಳಿ ಎಲ್ಲ ತಡ್ಕಟ್ಟಿ, ವರದಕ್ಷಿಣೆನೂ ಅಷ್ಟೇ ತಕ್ಕಬೇಡಿ, ಅವ್ರು ಕೊಟ್ಟದ್ರಲ್ಲಿ ಏನು ನಾವು ದೊಡ್ಡವರಾಗಲ್ಲ, ಹೌದು ನಾವೇ ಸ್ವಂತ ಸಂಪಾದನೆ ಮಾಡ್ಬೇಕು ನಾವು ಮುಂದುವರಿ ಅಂತ ಅವ್ರಿಗೂ ತಿಳುವಳಿಕೆ ಹೇಳಿ ಮಾಡ್ಕೊಂಡು.
ಅಂದ್ರೆ ಒಂದು ಸಂಘದಿಂದ ಒಂದು ಉತ್ತಮವಾದ ಕೆಲಸ ಕಾರ್ಯಗಳನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಹೀಗೆ ಕೆಲಸ ಮಾಡ್ಬಿಟ್ಟು ನಾವು ಗೊಂಚಲು ಗುಂಪು ಅಂತೂ ಸೇರ್ಕೊಂಡು 10 ಸಂಘಗಳು ಸೇರಿ ಒಂದು ಗೊಂಚಲು ಅಂತ ಅದನ್ನ ನಮ್ಮೂರಿನಲ್ಲೇ ಮಾಡ್ಕೊಂಡು ನಮ್ಮ ಕೋಟೆಯಲ್ಲಿ ಕೋಟೆ ಅದೇ ತಾಲೂಕ್ ಲೆವೆಲ್ ಒಕ್ಕೂಟದಲ್ಲಿ 100 ರೂಪಾಯಿ ಕೊಟ್ಟು ಸದಸ್ಯರಾಗಿ ಪ್ರತಿಯೊಬ್ಬರು ಎಲ್ಲ ಮಾಡ್ಕೊಂಡು ಅಲ್ಲೂ ಸೇರ್ಕೊಂಡು ಅಲ್ಲೂ 5-6 ವರ್ಷ ನಾನು ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ 1 ವರ್ಷ ಅಧ್ಯಕ್ಷ ಆಗೂ ಕೆಲಸ ಮಾಡಿದೆ. ಅಲ್ಲಿ ಅಲ್ಲಿಂದ ನಮ್ಮ ಬರ್ಬೇಕಾದ ಸೌಲಭ್ಯ ಎಲ್ಲ ಪಡ್ಕೊಂಡ ಪ್ರೋತ್ಸಾಹ ಧನ 1 ಲಕ್ಷ ಆದವರು ಕೊಡ್ತಾರಲ್ಲ 20,000 ಅದು ಮತ್ತೆ ಆದಾಯ ಉತ್ಪನ್ನ ಚಟುವಟಿಕೆ ಅದರಲ್ಲ 5,000 ಸುತ್ತು ನಿಧಿ 10,000 2 ಸರಿ ಎಲ್ಲ ತಗೊಂಡಿದೀವಿ. ಅಲ್ಲಿ ಹೀಗೆ ಒಂದು ಉತ್ತಮವಾದ ಕೆಲಸ ಕಾರ್ಯಗಳನ್ನ ನಡೆಸಿ ಅಂತ ನಾವು ಕೂಡ ಕೇಳ್ಕೊತೀವಿ. ಹಾಗೆ ನೀವು ಏನ್ ಶಿಕ್ಷಣವನ್ನ ಪಡೆದಿದ್ದೀರಾ? ಇಷ್ಟೆಲ್ಲ ಸಂಘದಲ್ಲಿ ಉತ್ತಮ ಕಾರ್ಯಗಳನ್ನ ನಡೆಸ್ತಾ ಇದ್ದೀರಾ, ಸಂಘದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದೀರಾ, ಸದಸ್ಯರಾಗಿ ಕೆಲಸ ಮಾಡಿದೀರಾ, ಧರ್ಮಸ್ಥಳ ಸಂಘವನ್ನ ನಡೆಸ್ತಾ ಇದ್ದೀರಾ. ಈಗ ಹೆಚ್ಚು ಶಿಕ್ಷಣ ಪಡೆದಿರೋಂಥವ್ರು ಇಷ್ಟು ಕೆಲಸ ಕಾರ್ಯಗಳು ಮಾಡಲ್ಲ, ಆದ್ರೂ ಕೂಡ ನೀವು 68 ಇಳಿ ವಯಸ್ಸಿನಲ್ಲೂ ಕೂಡ ಇಷ್ಟೆಲ್ಲ ಕೆಲಸವನ್ನ ನಿಭಾಯಿಸ್ತಾ ಇದ್ದೀರಾ, ಇದಕ್ಕೆ ನೀವು ಏನ್ ಶಿಕ್ಷಣವನ್ನ ಪಡೆದಿದ್ದೀರಾ? ಅಮ್ಮ, ನಾವು 7ನೇ ತರಗತಿವರೆಗೂ ಓದಿದ್ದೀವಿ ಅಷ್ಟೇ, ಜಾಸ್ತಿ ಏನು ಓದಿಲ್ಲ. ನಾವು ಕೆಲವು ಬುಕ್ಸ್ ಓದದ್ಮೇಲೂ ನಾವು ಏನ್ ಇದ್ ಮಾಡ್ಲಿಲ್ಲ. ಮುಂದೆ ಓದ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಅನುಕೂಲತೆ ಇರ್ಲಿಲ್ಲ. ಈಗಿನಷ್ಟು ಬಸ್ ಸೌಕರ್ಯ ಮತ್ತೆ ಹೈ ಸ್ಕೂಲ್ಗಳ ಹತ್ತಿರದಲ್ಲಿ ಯಾವ ಇರ್ಲಿಲ್ಲ. ಕೋಟೆ ಸರಗೂರು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಮೈಸೂರು ಎಲ್ಲಿ ಮುಗಿಸಿರಿಯಮ್ಮ ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನ? ಪ್ರಾಥಮಿಕ ಶಿಕ್ಷಣ ನಮ್ಮ ಅಜ್ಜಿ ಮನೆಯಲ್ಲಿ ಚಟಾರೆ ಉಂಡಿ ಅಂತಿತ್ತು, ಅಲ್ಲಿಂದ ಮಳಲಿ ಅಂತಿತ್ತು, ಅಲ್ಲಿಗೆ ಹೋಗ್ಬಿಟ್ಟು ಶಿಕ್ಷಣ ಪಡ್ಕೊಂಡ. ಅಂದ್ರೆ 7ನೇ ಕ್ಲಾಸ್ ತನಕ ಓದ್ಕೊಂಡು ಮುಂದೆ ಓದೋದಕ್ಕೆ ಅವಕಾಶಗಳು ಸಿಗ್ಲಿಲ್ಲ. ಅವಕಾಶಗಳು ಸಿಗ್ಲಿಲ್ಲ, ಮತ್ತೆ ಬುಕ್ಸ್ ಗಳು ಓದೋದು ಹಂಗೆ ಹಿಂಗೆ ಬಿಡ್ಲಿಲ್ಲ. ಓದೋದನ್ನ ಸುಮ್ನೆ ಅದ ಬುಕ್ಸ್ ಗಳು ಬರ್ತಿದ್ವಲ್ಲ ಅವನು ಓದೋದು, ಪತ್ರಿಕೆ ಓದೋದು ಅದು ಇದು ಅಂತಂದ್ಬಿಟ್ಟು ಓದ್ಕೊಂಡು ಮಾಡ್ಕೊತಿದ್ದ. ಅಮ್ಮ, ಆಗ ಶಿಕ್ಷಣ ಪದ್ಧತಿ ಯಾವ ರೀತಿ ಇತ್ತು? ಆಗ ಶಿಕ್ಷಣ ಪದ್ಧತಿ ಚೆನ್ನಾಗಿತ್ತು, ಪ್ರತಿಯೊಬ್ರು ಕಲಿಬೇಕು ಅಂತ ಮಾಸ್ಟರ್ಗಳಲ್ಲಿ ಒಂದ್ ಇದಿತ್ತು. ಹಾಗೆ ಟ್ಯೂಷನ್ ಇರ್ಲಿಲ್ಲ, ಮಾತ್ರ ಮನೇಲಿ ನಾವೇ ಓದ್ಕೋಬೇಕು. ಮಾಸ್ಟರ್ಗಳು ಅಷ್ಟೇ, ಪ್ರತಿಯೊಬ್ರು ಕಲಿಬೇಕು ಅಂತ. ಹಾಗೆ ಈಗಿನಷ್ಟು ವಿದ್ಯಾರ್ಥಿಗಳು ಇರ್ಲಿಲ್ಲ, ಅದ್ರಿಂದ ಪ್ರತಿಯೊಬ್ರು ಕಲಿಬೇಕು ಅಂತ ಅವ್ರು ಕಲಿಯೋವರೆಗೂ ನಾವು ಕಲ್ತಿರೋರು ಮುಂದ್ಗಡೆ ಕ್ಲಾಸ್ ಮಾಡ್ತಿರ್ಲಿಲ್ಲ. ಅವರು ಎಲ್ಲರೂ ಕಲಿಬೇಕು, ಪ್ರತಿಯೊಬ್ಬರಿಗೂ ಬಂದ್ಮೇಲೆ ಮುಂದಕ್ಕೆ ಹೆಜ್ಜೆ ಇಟ್ಟಿತ್ತು. ಮತ್ತೆ ನಮಗೆ ಚೆನ್ನಾಗಿ ಅದೇ ಶಿಕ್ಷಣನ ಚೆನ್ನಾಗಿ ಕೊಟ್ರು. 7ನೇ ಕ್ಲಾಸ್ ಅಂದ್ರೆ ಈಗ ನೀ SLC ಸಮ ಆ ತರವಾಗಿ ಸ್ವಲ್ಪ ಸ್ವಲ್ಪ ಇಂಗ್ಲಿಷು ಗೊತ್ತಿರಬೇಕು, ಆ ತರವಾಗಿ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟು. ಆಗ 7ನೇ ಕ್ಲಾಸ್ ಓದಿದಾರೆ ಅಂದ್ರೆ ಅದು ಡಿಗ್ರಿಗೆ ಸಮಾನ. ಆದ್ರೂ ಕೂಡ ನೀವು 7ನೇ ಕ್ಲಾಸ್ ತನಕ ಉತ್ತಮ ಶಿಕ್ಷಣವನ್ನ ಪಡೆದು ನೀವು ಸಂಘ ಸಂಸ್ಥೆಗಳಲ್ಲಿ ಪುಸ್ತಕಗಳೆಲ್ಲ ನಾವ್ ನಾವೇ ಬರ್ಕೋತೀವಿ, ಎಲ್ಲ ಮಾಡ್ಕೋತೀವಿ. ಹೌದು, ಸಂಘ ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯವೈಖರಿಯನ್ನು ನಡೆಸ್ತಾ ಇದ್ರ. ಅಮ್ಮ, ಹಾಗೇನೆ ನಿಮ್ಮ ಸಂಘದಲ್ಲಿ ನಿಮ್ಮ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ? ಎಷ್ಟು ಸಂಘಗಳನ್ನ ಬರೀತಾ ಇದ್ದೀರಾ? ಎಲ್ಲರ ಸಂಘನೂ ಬರೆಯಲ್ಲ, ನಮ್ ಸಂಘ ನಾವು ಬರ್ಕೋತೀವಿ. ಅವ್ರಿಗೆಲ್ಲ ಗೊತ್ತಿಲ್ಲದೆ ಇದ್ದವರು ಗೈಡ್ ಮಾಡ್ತೀವಿ ಅಷ್ಟೇ, ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ಬರ್ಕೊಳ್ಳಿ, ಹೀಗೆ ಹೀಗೆ ಅಂತ ಹೇಳ್ಕೊಡ್ತೀವಿ. ನಮ್ ಸಂಘಗಳು ಮಾತ್ರ ನಾವು ಬರ್ಕೋತೀವಿ ಅಷ್ಟೇ, ಒಂದು ಏನು ಹಣಕಾಸು ಏನು ಯಾರ ಹತ್ರ ವಸೂಲಿ ಮಾಡಲ್ಲ, ನಾವೇ ನಾನೇ ಬರ್ಕೊಳ್ಳೋದಷ್ಟೇ. ಈಗ ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀರಾ, ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರಾಗಿ ಮತ್ತೆ ಅಧ್ಯಕ್ಷರ ಕೆಲಸ ಮಾಡ್ತಿದ್ದೀರಾ, ಜೊತೆಗೆ ಧರ್ಮಸ್ಥಳ ಸಂಘದಲ್ಲೂ ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ. ಇದಕ್ಕೆಲ್ಲ ತರಬೇತಿ ಏನಾದ್ರೂ ಆಗಿದೆಯಾ ನಿಮ್ಗೆ? ಹಾ, ತರಬೇತಿ ಆಗಿದೆ. ಎಷ್ಟು ವರ್ಷ ತರಬೇತಿ ಆಗಿದೆ? ಒಂದೊಂದ್ ದಿವಸ ನಮ್ಮ ಸರಗೂರ್ಲು ಕರೀತಿದ್ರು, ಮತ್ತೆ ಬೀಚ್ನಳ್ಳಿಗೂ ಹೋಗ್ತಾ ಇದ್ವಿ. ಕೋಟೆ ಅಂದ್ರೆ ಸಂಘದಲ್ಲಿ ಏನಾದ್ರು ಫಂಕ್ಷನ್ ಇದ್ದಾಗ ತರಬೇತಿಗಳಿದ್ದಾಗ ತರಬೇತಿಗೆಲ್ಲ ಹೋಗ್ತಾ ಇದ್ದ, ತಪ್ಪಿಸ್ಕೊಳ್ತಿರ್ಲಿಲ್ಲ. ತರಬೇತಿಗೆ 3 ಜನ ಬನ್ನಿ ಅಂತ, ಕೆಲವು ಸರಿ 20 ಜನ ಬನ್ನಿ ಅಂತಿದ್ರು ಮೊದಲು ಸಂಘ ಸೇರಿದಾಗ. ಹಾಗೆ ಎಲ್ಲಾರು ಹೋಗಿ ತರಬೇತಿ ತಕೋತಾ ಇದ್ವಿ. ಅಂದ್ರೆ ಸಂಘದಲ್ಲಿ ತರಬೇತಿಯನ್ನ ಪಡೆದು ನೀವು ಸಂಘಗಳನ್ನ ನಡೆಸ್ತಾ ಇದ್ದೀರಾ. ಹಾಗೆ ನಮ್ಮ ಡೈರಿ ಅದೇ ನಮ್ಮ ಹಾಲು ಉತ್ಪಾದಕರ ಸಂಘದಿಂದ ಆ ಬೆಂಗಳೂರಲ್ಲೇ ಸ್ಟೆಪ್ ಯೋಜನೆ ಬಗ್ಗೆ ತರಬೇತಿ ಇತ್ತು, ಅಲ್ಲೂ ಹೋಗಿ 1 ವಾರ ತರಬೇತಿ ತಗೊಂಡು. ಅಮ್ಮ, ಈ ಸಂಘದಿಂದ ನಿಮ್ಮ ಗ್ರಾಮಕ್ಕೆ ಏನಾದ್ರೂ ಸೌಲಭ್ಯಗಳು ಸಿಕ್ಕಿದ್ಯಾ? ಬಸ್ ಇರ್ಲಿಲ್ಲ ನಮ್ಮೂರ್ಗೆ, ನಾವು ಸರಗೂರ್ಗೆ ಹೋಗಿ ಬಸ್ ಹತ್ತಿಲ್ದೇ ಇದ್ರೆ ಬೀಚನಹಳ್ಳಿಗೆ ಹೋಗ್ಬೇಕಾಗ್ತಿತ್ತು. ಹಾಗೆ ನಮ್ಮ ಹತ್ತು ಸಂಘ ಇದೀವಲ್ಲ, ಎಲ್ಲ ನಮ್ಮೂರ್ಲಿ ಫುಲ್ ಸಂಘಗಳೆಲ್ಲ ಎಲ್ಲ ಸಂಘ ಸದಸ್ಯರು ಸೇರಿ ನಾವು ಹೋಗಿ ಬಸ್ ಗಂಡಸರು ಕೇಳ್ಕೊತಾ ಇದ್ರು, ಆದ್ರೂ ಕೂಡ ನಮ್ಗೆ ಬಸ್ ಕೊಟ್ಟಿರ್ಲಿಲ್ಲ, ರೋಡ್ ಸರಿ ಇಲ್ಲ ಹಾಗೆ ಹೀಗೆ. ಆಮೇಲೆ ನಮ್ಮ ಮಹಿಳೆಯರೇ ಹೋಗ್ಬಿಟ್ಟು ಮೈಸೂರಲ್ಲಿ ಅಲ್ಲಿ ಡಿಪೋಗೆ ಹೋಗಿ ಬಸ್ ಡಿಪೋಗೆ ಅಲ್ಲಿ ಕೇಳ್ಕೊಂಡು, ಆಮೇಲೆ ನಾವು ಹೆಂಗಸರೇ ಹೋಗಿರೋದ್ರಿಂದ ಅವರು ನಮ್ಗೆ ಡಿಪೋ ಮ್ಯಾನೇಜರು ತುಂಬಾ ಗೌರವದಿಂದ ನೀವು ಹೆಂಗಸ್ಗಳೆಲ್ಲ ಬಂದಿದ್ದೀರಿ ಅಂತಂದ್ಬಿಟ್ಟು ಅದ್ರ 1 ತಿಂಗಳು ಒಳಗಡೆನೆ ನಮ್ಮ ಊರಿಗೆ ಬಸ್ ಹಾಕೊಟ್ಟು. ನಮ್ಮ ಸ್ತ್ರೀ ಶಕ್ತಿ ಸಂಘದಿಂದ ಎಲ್ಲರೂ ಹೋಗಿ ಬಸ್ ಹಾಕಿ ಸಾಂಘಿಕ ಹೋರಾಟ ಅಂತ ಇದ್ವು ಅಂತ ಎಲ್ಲರೂ ಸೇರ್ಕೊಂಡು
ಅಂದ್ರೆ ನೀವ್ ಈಗ ಸಂಘಗಳು ಬಂದ್ಮೇಲೆ ಮಹಿಳೆಯರು ತುಂಬಾ ಮುಂದುವರೆದಿದ್ದಾರೆ. ಹಿಂದಿನ ಕಾಲದಲ್ಲಿ ಮನೆಯಿಂದ ಹೊರಗಡೆ ಹೊರಗಡೆ ಬರ್ತಾ ಇರ್ಲಿಲ್ಲ, ಮನೆಯಿಂದ ಹೊರಗಡೆ ಬರೋದಕ್ಕೆ ತುಂಬಾ ಭಯ ಪಡ್ತಾ ಇದ್ರು, ನಾಲ್ಕು ಗೋಡೆಗಳ ಮಧ್ಯೆ ಇಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಇತ್ತೀಚೆಗೆ ಸಂಘ ಸಂಸ್ಥೆಗಳು ಬಂದ್ಮೇಲೆ ತುಂಬಾ ಮುಂದುವರೆದಿದ್ದಾರೆ. ಒಂದ್ ಬ್ಯಾಂಕ್ ಹೋಗಿ ವ್ಯವಹಾರವನ್ನ ಮಾಡ್ತಾರೆ, ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗುವಂತ ವ್ಯವಸ್ಥೆಯನ್ನ ಹೊಂದಿದ್ದಾರೆ, ತುಂಬಾ ಮುಂದುವರೆದಿದ್ದಾರೆ ಮಹಿಳೆಯರು. ಈ ಸಂಘದ ಬಗ್ಗೆ ನೀವ್ ಏನ್ ಹೇಳೋದಕ್ಕೆ ಬಯಸ್ತೀರಾ? ಸಂಘಗಳಿರೋದು ಒಳ್ಳೇದು, ತುಂಬಾನೇ ಒಳ್ಳೇದು. ಹೆಂಗಸರೆಲ್ಲ ಮನೆಯಲ್ಲಿ ನಾವು ಹಗಲು ಪುರುಷತಿಲ್ಲದೆ ಇರೋ ನೈಟೇ ಸಂಘ ಇಟ್ಕೊಂಡು ಎಲ್ಲ ಊಟ ಆದ್ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಗಂಡಿಂದ್ರು ಮಾವಿಂದ್ರು ಅತ್ತೆ ಮಾವಿಂದ್ರು ಎಲ್ಲ ಇರ್ತಾರಲ್ಲ ಹೆಣ್ಮಕ್ಳಿಗೆ, ಅವ್ರಿಗೆಲ್ಲ ಊಟ ಎಲ್ಲ ಹಾಕ್ಬಿಟ್ಟು ಆಮೇಲಿಂದ ನಾವು ಎಲ್ಲ ಸಂಘ ಸೇರಿಕೊಂಡು ಮಾಡ್ತೀವಿ. ಮತ್ತೆ ಹೊಲಿಗೆ ಅವ್ರಿಗೆಲ್ಲ ಹೆಣ್ಮಕ್ಳು ಪ್ರಾಯದವ್ರು ಇರ್ತಾರೆ, 18 ವರ್ಷ 21 ವರ್ಷ, ಅವ್ರಿಗೆಲ್ಲ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಡೆಯಿಂದ ಹೊಲಿಗೆ ತರಬೇತಿನೂ ಕೊಡಿಸಿ ಎಲ್ಲ ನಮ್ಮೂರಿಗೆ ಬಂದು ಇಲ್ಲಿ ಎಲ್ಲ ಹೊಲಿಗೆ ಕಲ್ತ್ಕೊಂಡು ಈಗೆಲ್ಲ ಬ್ಲೌಸ್ ಅವೆಲ್ಲ ಇಲ್ಲೇ ಹೊಲಿತಾ ಇದಾರೆ, ಅದನ್ನು ಸಂಪಾದನೆ ಮಾಡ್ಕೊತಾ ಇದಾರೆ. ಅಂದ್ರೆ ಈ ಸಂಘ ಸಂಸ್ಥೆಗಳು ಬಂದ್ಮೇಲೆ ಮಹಿಳೆಯರಿಗೆ ತುಂಬಾ ಮುಂದುವರಿಯಕ ಅನುಕೂಲ ಆಗಿದೆ. ಅಂದ್ರೆ ಸಂಘ ಸಂಸ್ಥೆಗಳು ಬಂದ್ಮೇಲೆ ತುಂಬಾ ಮುಂದುವರೆದಿದ್ದೀರಾ, ಈಗ ತರಬೇತಿಗಳನ್ನ ಪಡ್ಕೊಳ್ತಾ ಇದ್ದೀರಾ, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗಿ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ, ಬ್ಯಾಂಕ್ಗಳಿಗೆ ಹೋಗಿ ವ್ಯವಹರಿಸುವಂತಹ ಎಲ್ಲರ ಬುದ್ಧಿಶಕ್ತಿ ಚೆನ್ನಾಗಿದೆ. ಈ ರೀತಿ ಕೆಲಸ ಕಾರ್ಯಗಳು ಸಂಘ ಬಂದ್ಮೇಲೆ ತುಂಬಾ ಹೆಂಗಸ್ಗಳು ತುಂಬಾ ಮುಂದುವರೆದಿದ್ದಾರೆ ಅಂತ ಹೇಳ್ಬೋದು. ಮಾಗುಳ್ಳಲ್ಲೂ 20 ಜನ ಹೊಲಿಗೆ ಟ್ರೈನಿಂಗ್ ಎಲ್ಲ ನಿಮ್ ಸಂಘ ನಿನ್ನೆ ಕೊಡ್ಸಿರೋ ಎಲ್ಲ ಒಟ್ಟ ಸಂಘದಿಂದ ಕೊಡ್ಸಿದ್ರು. ಅಮ್ಮ ನಿಮ್ಗೆ ಈಗ 68 ವರ್ಷ ಆಗಿದೆ, ಸಂಘದಲ್ಲಿ 60 ವರ್ಷ ಮೇಲ್ಪಟ್ಟವ್ರಿಗೆ ಸಂಘಕ್ಕೆ ಸೇರ್ಸಲ್ಲ, ಸಾಲ ಸೌಲಭ್ಯಗಳನ್ನ ನೀಡಲ್ಲ, ಸಂಘದಿಂದ ತೆಗಿಬೇಕು ಅಂತೆಲ್ಲ ಹೇಳ್ತಾರೆ, ಆದ್ರೂ ಕೂಡ ನೀವು ಇನ್ನೂ ಕಾರ್ಯವೈಖರಿಯನ್ನ ನಡೆಸ್ತಾ ಇದ್ದೀರಾ, ಇದು ಹೇಗ್ ಸಾಧ್ಯ ಅಮ್ಮ? ಅದೇ ನಮ್ಮ ಸದಸ್ಯರುಗಳ ಒಂದು ಬೆಂಬಲದಿಂದ, ಅವರು ಬಿಟ್ಕೊಡಕ್ ತಯಾರಿಲ್ಲ ನನ್ನ, ನೀವು ಹೊರಟೋದ್ರೆ ನಮ್ ಸಂಘ ಹೊರಟೋಗುತ್ತೆ ಇರಿ ಅಂತಂದ್ಬಿಟ್ಟು, ಅಂದ್ರೆ ಸಾಲ ಸೌಲಭ್ಯ ಏನೂ ಸಿಗಲ್ಲ, ಆದ್ರೂ ಕೂಡ ಜೊತೆಯಲ್ಲಿ ಇರಿ, ನಮಗ್ ಮಾರ್ಗದರ್ಶಕರಾಗಿ ಇರಿ ಅಂತಂದ್ಬಿಟ್ಟು ಆ ಸದಸ್ಯರ ಒಂದು ಬೆಂಬಲದಿಂದ ಇಲ್ಲಿ ಇದ್ದೀನಿ. ಅಂದ್ರೆ ನೀವು ಸಂಘಗಳನ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ, ಸಂಘದಲ್ಲಿ ಲವಲವಿಕೆಯಿಂದ ಇದ್ದೀರಾ, ನೀಟಾಗ್ ಬರೀತೀರಾ ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನ ಸಂಘ ಸದಸ್ಯರು ಬಿಟ್ಕೊಡಕ್ ರೆಡಿ ಇಲ್ಲ. ಆ ಉದ್ದೇಶಕ್ಕೋಸ್ಕರ ನಂಗ್ ಸಾಲ ಸೌಲಭ್ಯ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸಂಘದಲ್ಲಿ ಜೊತೆಗಿರಿ, ನಮ್ ಜೊತೆಗೆ ಬೆನ್ನೆಲುಬಾಗ್ ನಿಂತ್ಕೊಂಡು ನಮ್ ಕೆಲಸ ಕಾರ್ಯಗಳನ್ನ ಮಾಡ್ಕೊಡಿ ಅಂತ ನಿಮ್ ಸಂಘ ಸದಸ್ಯರು ನಿಮ್ ನಿಲ್ಸ್ಕೊಂಡಿದ್ದಾರೆ. ಅದೇ ಯಾರೇ ಅಧಿಕಾರಿಗಳು ಅದ್ರವ್ರು ಬಂದ್ರು ನಮ್ಮ ಹತ್ರನೇ ಕರ್ಕೊಂಡ್ ಬರ್ತಾರೆ, ಬನ್ನಿ ಹಿಂಗೆ ಅವ್ರು ಇದಾರೆ ಅವ್ರ ಜೊತೆಲಿ ಮಾತಾಡಿ ಅಂತಂದ್ಬಿಟ್ಟು ಕರ್ಕೊಂಡ್ ಬರ್ತಾರೆ. ಅಮ್ಮ ಈಗ ಮಹಿಳಾ ಸ್ವಸಹಾಯ ಸಂಘಗಳು ಬಂದ್ಮೇಲೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆಯಮ್ಮ? ಅನುಕೂಲ ಚೆನ್ನಾಗಿ ಆಗ್ತಾ ಇದೆ, ಅದೇ ಆಗಿದ್ರಿಂದ ನಾವು ಹೆಂಗಸರು ಮುಂದುವರಿಯಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಸ್ವಉದ್ಯೋಗ ಮಾಡ್ಕೊಂಡು ಅದು ಕೆಲವರೆಲ್ಲ ಹೊಲಿಗೆ ತರಬೇತಿ ಮತ್ತೆ ಹಾಲು ಹಾಕೋದು ಮತ್ತೆ ಅಂಗಡಿ ಹಾಕೊಂಡಿದ್ದಾರೆ, ಟ್ರ್ಯಾಕ್ಟ್ರು ಟೈಲರು ಎಲ್ಲ ತಕೊಂಡು ಪರವಾಗಿಲ್ಲ, ಕೆಲವರೆಲ್ಲ ಮಕ್ಕಳಿಗೆ ಮದುವೆ ಮಾಡ್ಕೊಂಡಿದ್ದಾರೆ ಸಾಲ ಸೌಲಭ್ಯದಿಂದ. ಎಲ್ಲ ಸಂಘಗಳು ಬಂದ್ಮೇಲೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ಗಂಡಸರು ಸ್ವಲ್ಪ ನಾವು ಪುರುಷರಿಗೆ ಅವ್ರಿಗೂ ಸಹಕಾರ ಸಿಗುತ್ತೆ. ಹೌದು ಹೌದು ಅಮ್ಮ, ಹಾಗೇನೆ ಈಗ ನೀವು 68ರ ಇಳಿ ವಯಸ್ಸಿನಲ್ಲೂ ಕೂಡ ಇಷ್ಟೆಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಒಂದು ಉತ್ತಮವಾದ ಜೀವನವನ್ನ ಸಾಗಿಸ್ತಾ ಇದ್ದೀರಾ, ಒಂದು ಸ್ವಾಸ್ಥ್ಯ ಜೀವನವನ್ನ ಸಾಗಿಸ್ತಾ ಇದ್ದೀರಾ, ಸಂಘದಲ್ಲಿ ಅಧ್ಯಕ್ಷರಾಗಿ ಕೂಡ ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ, ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನು ಸಂದೇಶವನ್ನ ಕೊಡೋದಕ್ಕೆ ಬಯಸ್ತೀರಾ? ಅದೇ ನಮಗೆ ವಯಸ್ಸಾಯ್ತು ಅಂತ ಮನೆಯಲ್ಲಿ ಕೂತ್ಕೋಬಾರ್ದು, ನಾವು ಚಟುವಟಿಕೆಯಾಗಿ ಅದೇ ಇದರಲ್ಲೆಲ್ಲ ಭಾಗವಹಿಸೋದು, ಒಂದು ಹೊರಗಡೆ ಕಾರ್ಯಕ್ರಮ ಇದ್ರೆ ಹೋಗೋದು ಬರೋದು ಅದೆಲ್ಲ ಮಾಡ್ಕೊಂಡು ಚಟುವಟಿಕೆಯಾಗಿ ಇರಬೇಕು, ನಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು ಜೊತೆ ಅಂತೆಲ್ಲ ಹೇಳಕ್ ಬಯಸ್ತೀನಿ. ಅಮ್ಮ ಕೊನೆಯದಾಗಿ ಇದು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದ ಉದ್ದೇಶ 60 ವರ್ಷ ಮೇಲ್ಪಟ್ಟವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಆರೈಕೆ ಮಾಡುವಂಥದ್ದು, ಎಷ್ಟೋ ಜನ ಗಂಡ್ಮಕ್ಳು ಮನೆಯಿಂದ ತಂದೆ ತಾಯಿಗಳನ್ನ ಹೊರಗಡೆ ಹಾಕುವಂಥದ್ದು, ಅನಾಥಾಶ್ರಮಕ್ಕೆ ಸೇರಿಸುವಂಥದ್ದು, ಈ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ, ಇದ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಬಯಸ್ತೀರಾ? ಮಾಡಬಾರ್ದು ಆ ಕೆಲಸ, ನಾವು ಅವ್ರ ಮಕ್ಕಳು ನಾವು ಎಷ್ಟು ಕಷ್ಟಪಟ್ಟು ಸಾಕೊಂಡಿರ್ತೀವಿ, ಅವು ಆರೋಗ್ಯ ಅವಾಗ ಸರಿ ಇಲ್ಲದೆ ಇದ್ರಾಗ ನಾವು ಹಗಲು ರಾತ್ರಿ ಎಲ್ಲ ನಿದ್ರೆಗೆಟ್ಕೊಂಡು ಮಕ್ಕಳನ್ನ ತುಂಬ ಕಷ್ಟಪಟ್ಟು ಸಾಕೊಂಡಿರ್ತೀವಿ, ಅದೇ ಥರ ಅವರು ತಾಯಿ ತಂದೆಗೆ ವಯಸ್ಸಾದಾಗ ಆ ಥರನೇ ಅವರು ಕಾಪಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ, ಅವ್ರ ವೃದ್ಧಾಶ್ರಮಕ್ಕೆ ಯಾರು ಸೇರಿಸ್ಬಾರ್ದು ಅಂತ, ಅವ್ರ ಮನಸ್ಸಿಗೆ ನೋವು ಕೊಡಬಾರ್ದು, ಚೆನ್ನಾಗಿ ನೋಡ್ಕೋಬೇಕು ತಾಯಿ ತಂದೆನ, ನಾವು ಅಷ್ಟೇ ಬಂದು ಸೊಸೆಯರ್ನ ನಮ್ಮ ಮಕ್ಕಳಂಗೆ ನೋಡ್ಕೊಂಡ್ರೆ ಅವರು ನಮ್ಮನ್ನು ವಿಶ್ವಾಸದಿಂದ ನೋಡ್ಕೋತಾರೆ, ನಾವು ನೋಡ್ಕೊಂಡ್ರೆ ತಪ್ಪಾಗಿ ನಡ್ಕೊಂಡ್ರು ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೇವೆ.
ಅಂದ್ರೆ ನಾವು ಬರೋದು ಸೊಸೈದಿರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಕೂಡ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಅಮ್ಮ. ಇದುವರೆಗೂ ನಿಮ್ಮ ಸಂಘದ ಕಾರ್ಯವೈಖರಿ ಬಗ್ಗೆ, ನಿಮ್ಮ ಸ್ವಾಸ್ಥ್ಯ ಜೀವನದ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ. ನಮ್ಮ ಜನಧ್ವನಿ ಕೇಳುಗರ ಪರವಾಗಿ, ಹಾಗೆ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ನಿಮ್ಮ ಜನಧ್ವನಿ ಬಾನಲಿ ಕೇಂದ್ರಕ್ಕೂ ನಮ್ಮ ನಮಸ್ಕಾರ. ಥ್ಯಾಂಕ್ ಯು ಅಮ್ಮ. ಕೇಳುವರೆ, ಇಷ್ಟೊತ್ತು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸರ್ಗೂರು ತಾಲೂಕಿನ ಮಾಗುಡಿಲು ಗ್ರಾಮದ ಶ್ರೀಮತಿ ಅಮೃತ ನಾಗರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಮತ್ತು ಸಂಘದ ಅಧ್ಯಕ್ಷರ ಅನುಭವ ಹಂಚಿಕೆ ಕುರಿತು ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.